ಶಾಲಾ ಶಿಕ್ಷಣ ಇಲಾಖೆ ಬೀದರ್ ಕ್ರೆಸೆಂಟ್ ಪಿಯು ಕಾಲೇಜ್ ಆಫ್ ಸೈನ್ಸ್ ಬಸವ ಕಲ್ಯಾಣ್ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಾ ಮಟ್ಟದ ಕ್ರೀಡಾಕೂಟ 2024 ಇವತ್ತಿನ ಈ ಕ್ರೀಡಾಕೂಟ ತಾಲೂಕಾ ಮಟ್ಟದ ಈ ಕ್ರೀಡಾಕೂಟ ನಿಜವಾಗಿಯೂ ಬಹಳ ಸಂತಸ ಸಡಗರ ತರ್ತಕ್ಕಂಥ ಈ ಕ್ರೀಡಾಕೂಟ. ಯಾಕಂದ್ರೆ ನಾವೇನು ಈ ಜಗತ್ತಿನೊಳಗ ಒಬ್ಬ ಯಾವುದೇ ಒಬ್ಬ ಅತಿದೊಡ್ಡ ಕ್ರೀಡಾಪಟು ಅವನು ಕೊನೆಯ ಆಸೆ ಏನಿರ್ತದಂದ್ರ ದೇವರೇ ನನ್ನ ಜೀವಮಾನದೊಳಗ ನಾವು ಒಂದು ಸಲ ಅರೇ ಆ ಒಲಿಂಪಿಕ್ದೊಳಗ ಒಂದು ಮೆಡಲ್ ತೊಗೊಳಕಂತ ಹೇಳಿ ಒಬ್ಬ ಕ್ರೀಡಾಪಟುವಿನ ಗುರಿಯಾಗಿರ್ತದ. ಅಂತ ಈ ಜಗತ್ತಿನ ಅತ್ಯಂತ ಮಹತ್ವದ ಪ್ಯಾರಿಸ್ನಲ್ಲಿ ಒಲಿಂಪಿಕ್ ನಡೀತಕ್ಕಂತ ಅಗೇನ್ ರಿಮಾರ್ಕೇಬಲ್ 100% ರಿಸಲ್ಟ್ ಇನ್ SSLC ಎಕ್ಸಾಮ್ ಅಲಮಿನ್ ಇಂಗ್ಲಿಷ್ ಮೀಡಿಯಂ ಪ್ರೈಮರಿ ಹೈ ಸ್ಕೂಲ್ ಬಸವ ಕಲ್ಯಾಣ 19 ಇಯರ್ಸ್ ಆಫ್ ಎಕ್ಸಲೆನ್ಸ್ ಫ್ರೀ ಅಡ್ಮಿಷನ್ಸ್ ಆರ್ ಓಪನ್ ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್ ಹಾರಿಜನ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ ಎಂಪವರಿಂಗ್ ಬ್ರೈಟ್ ಫ್ಯೂಚರ್ ಅಡ್ಮಿಷನ್ಸ್ ಆರ್ ಓಪನ್. ಸಮಯದಲ್ಲಿ ಈ ಕ್ರೀಡಾಕೂಟ ನನ್ನ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ ಕ್ರೀಡಾಪಟುಗಳೇ ದಯಮಾಡಿ ಸ್ವಲ್ಪ ಇಂದಿನ ದಿನಮಾನಗಳಲ್ಲಿ ನಾವು ಬಹಳಷ್ಟು ಕ್ರೀಡೆಯನ್ನ ಅಲಕ್ಷ್ಯ ನಾವು ಮಾಡ್ತಾ ಇದ್ದೀವಿ. ನಮಗೆ ಸಾಕಷ್ಟು ಪಠ್ಯಪುಸ್ತಕಗಳ ಜೊತೆಗೆ ನಮಗೆ ಇನ್ನೊಂದು ಇವತ್ತಿನ ಮೊಬೈಲ್ ಬಂದು ಆಟದಲ್ಲಿರ್ತಕ್ಕಂಥ ಪ್ರೀತಿ ಬಹುತೇಕ ನಮಗೆ ಅದು ಮೊಬೈಲ್ ತಿಂದ ಹಾಕಿದೇನು ಅಂತ ಹೇಳಿ ಮೊಬೈಲ್ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ ಅಡ್ಮಿಷನ್ಸ್ ಆರ್ ಓಪನ್ ಮದೀನಾ ಇಂಗ್ಲಿಷ್ ಮೀಡಿಯಂ ಪಬ್ಲಿಕ್ ಸ್ಕೂಲ್ ವಿತ್ ಹಿಫ್ಜುಲ್ ಕುರಾನ್ ಅಡ್ಮಿಷನ್ಸ್ ಆರ್ ಓಪನ್. ಎಲ್ಲೋ ನನಗೆ ಒಂದ್ ಕಡೆ ಮನಸ್ಸಿಗೆ ನೋವಾಗ್ತದೆ. ಆದರೂ ಕೂಡ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಈ ಒಲಿಂಪಿಕ್ ಕ್ರೀಡಾ ಪ್ರಾರಂಭ ಆಯಿತು ಅಂದ್ರೆ ಈ ಜಗತ್ತಿನೊಳಗ ಮೊದಲನೇ ಮೆಡಲ್ ಯಾರಿಗೆ ಹೋತಿತ್ತುಪ್ಪ ಅಂದ್ರೆ ಅದು ಗೋಲ್ಡ್ ಮೆಡಲ್ ಅಮೆರಿಕಕ್ಕೆ ಹೋತಿತ್ತು. ಕೆಲವೊಂದು ಸಂಗತಿಗಳು ಗೊತ್ತಿರಬೇಕು, ಅದು ಅಮೆರಿಕದ ಪಾಲಾಗ್ತಾ ಇತ್ತು. ಈ ಜಗತ್ತಿನೊಳಗ ನಾನು ಅಮೆರಿಕಕ್ಕೆ ಸೈಡ್ ಹೊಡಿಬೇಕು, ಮುಂದೆ ಹೋಗ್ಬೇಕಂತ ಹೇಳಿ ಚೀನಾ ಮನಸ್ಸು ಮಾಡ್ತು. ಮನಸ್ಸು ಮಾಡಿ ಯಾವ ರೀತಿ ಪ್ರಯತ್ನ ಪ್ರಾರಂಭ ಮಾಡ್ತಂದ್ರೆ ಚೀನಾದೊಳಗೆ ಆರ್ಚಿಟ್ ಪಬ್ಲಿಕ್ ಸ್ಕೂಲ್ ಅಡ್ಮಿಷನ್ಸ್ ಆರ್ ಓಪನ್ ತಾಲೀಮ್ ದೋನೋ ಜಹಾಂ ಕಿ ಫ್ರಂಟಿಯರ್ ಅಕಾಡೆಮಿ ದಿ ಇನ್ಸ್ಪೈರಿಂಗ್ ಸ್ಕೂಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಫಾರ್ ಎಕ್ಸಲೆನ್ಸ್ ಅಂಡ್ ಪೊಟೆನ್ಷಿಯಲ್ ಎಜುಕೇಶನ್ ಅಡ್ಮಿಷನ್ಸ್ ಆರ್ ಓಪನ್. 3000 ಶಾಲೆಗಳು ತೆರೆದರು. ಆ ಶಾಲೆಗಳಿಗೆ ಏನಪ್ಪ ಅಂದ್ರೆ ಎಲ್ಕೆಜಿಗೆ ಮಗು ಆ ಸ್ಕೂಲ್ನೊಳಗೆ ಹೋಗ್ತದ, ಪಾಲಕರು ಹೋಗಿ ಅಡ್ಮಿಷನ್ ಮಾಡೋ ಮುಂದ ಆ ಪಾಲಕರಿಗೆ ಆ ಶಾಲೆಯ ಮುಖ್ಯಸ್ಥರು ಏನ್ ಹೇಳ್ತಾರಂದ್ರೆ ಕನ್ನಡ ಸಮಸ್ತೇನೆ ಆಪ್ಕೋ ಸಮಸ್ತೆ ಕನ್ನಡ ಸಮಜ್ನ ಐ ಚಾಯಿ ಎಸ್ ಧನ್ಯವಾದ. ಅಲ್ಲಿ ಏನ್ ಹೇಳ್ತಾರಂದ್ರೆ ನಿನ್ನ ಮಗುವಿಗೆ ಈಗ ತಂದು ಬಿಡ್ಲತ್ತಿದ್ರಿ, ಇವ್ನು ಮುಖ ಯಾವಾಗ ನೋಡ್ಬೇಕಪ್ಪ ಅಂದ್ರೆ ಮುಂದಿನ ವರ್ಷ ಇದೇ ಡೇಟಿಗೆ ನೋಡ್ಬೇಕಂತ ಹೇಳ್ತಾರ ಎಲ್ ಕೆ ಜಿ ಕೂಸಿಗೆ ಎಲ್ ಕೆ ಜಿ ಮಗುವಿಗೆ ಚೈನಾದೊಳಗೆ. ವಿದ್ಯಾರ್ಥಿಗಳೇ ನೀವೆಲ್ಲರೂ ಶಾಲಾ ಕಾಲೇಜಿಗೆ ಎಲ್ಲರೂ ನಡೆದಿರಿ, 8 ಗಂಟೆ ಪಾಠ ಕೇಳತ್ತೀರಿ, ಚೈನಾದೊಳಗ ಯಾವ ರೀತಿ ಶಿಕ್ಷಣ ಕೊಡ್ಲತ್ತಾರಂದ್ರೆ ಜಪಾನ್ದೊಳಗೆ ಯಾವ ರೀತಿ ಶಿಕ್ಷಣ ಕೊಡ್ಲತ್ತಾರಂದ್ರೆ 8 ಗಂಟೆ ಶಾಲಾ ಅವಧಿಯೊಳಗ 6 ಗಂಟೆ ಆಟ ಆಡಿಸ್ತಾರ, 2 ಗಂಟೆ ಅಷ್ಟೇ ಪಾಠ ಮಾಡಿಸ್ತಾರೆ. 2 ಗಂಟೆ ಅಷ್ಟೇ 6 ಗಂಟೆ ಆಟ ಆಡಿಸ್ತಾರೆ, 2 ಗಂಟೆ ಅಷ್ಟೇ ಪಾಠ. ವಿಚಾರ ಮಾಡ್ಬೇಕು ಇದನ್ನೆಲ್ಲ, ತಾವು ನೀವ್ ಎಷ್ಟು ಗಂಟೆ ಆಟ ಆಡ್ಲತ್ತೀರಂತೆ ತಾವು ವಿಚಾರ ಮಾಡ್ಬೇಕು. ಗೊತ್ತಿಲ್ಲ ನಮಗದು, ದಯಮಾಡಿ ಇವತ್ತು ಮೊಬೈಲ್ಗಳು ನೋಡ್ಲತ್ತೀರಿ, ನಿಮ್ಮ ಮೊಬೈಲ್ನೊಳಗ ಯಾರೋ ಫಿಲ್ಮ್ ಆಕ್ಟರ್ಗಳ ಸ್ಟೈಲ್ ಮಾಡೋದು, ಅವರಂಗೆ ಕೂದಲು ಬಿಡೋದು, ಅವರಂಗೆ ಹರ್ದಿ ಜೀನ್ಸ್ ಪ್ಯಾಂಟ್ ಹಾಕೊಂಬೋದು, ಕಿವಿಯಾಗಿ ಇದು ಹಾಕೊಂಬೋದು. ನಿಜವಾಗ್ಲು ಏನಪ್ಪ ದೇವ್ರೆ, ನನ್ನ ತಾಲೂಕಿನ ಮಕ್ಕಳು ಈ ಗತಿನ ಅಂತ ಹೇಳ್ದಂಗೆ ಅನಿಸ್ತದೆ. ಇವತ್ತು ಸ್ವಪ್ನಿಲ್ ಅಂತಕ್ಕಂಥ ಮಹಾರಾಷ್ಟ್ರ ರಾಜ್ಯದ ಒಬ್ಬ 28 ವರ್ಷದ ಯುವಕ ಪಿಸ್ತೂಲ್ ಒಳಗ ಮೆಡಲ್ ತಗೊಂಡು ಇವತ್ತು ಇಡೀ ದೇಶಕ್ಕೆ ಕೀರ್ತಿ ತರ್ತಕ್ಕಂಥ ಕೆಲಸ ಮಾಡ್ಯಾನ. ಅವ ಏನ್ ಹೇಳ್ತಾನಪ್ಪ ಅಂದ್ರೆ ನಾನು ಮೆಡಲ್ ನನಗೆ ಅನೌನ್ಸ್ ಆಗೋ ಮುಂದೆ ನಾನು ಸ್ಕೋರ್ ಬೋರ್ಡ್ ನೋಡಿಲ್ಲ, ನನಗೆ ಸ್ಕೋರ್ ಬೋರ್ಡ್ ನೋಡೋ ಮುಂದೆ ನಾ ಗೆದ್ದಿನ ಅಂತ ಹೇಳಿ ನನಗೆ ಗೊತ್ತಾಗಿಲ್ಲ, ಇಡೀ ನನ್ನ ಭಾರತದ ಜನ ನನಗೆ ಜೆ ಜೆ ಕಾರ್ ಹಾಕ್ಲತ್ತಾರ ಅಂತ ಹೇಳಿ ಆ ಅವಾಗ ನನಗೆ ಕೇಳತ್ತಿತ್ತು, ಅವಾಗ ಹಿಂದಿನ ನಾನು ಸ್ಕೋರ್ ಬೋರ್ಡ್ ನೋಡಿನ ಅಂತ ಹೇಳ್ತಾನೆ. ಇವತ್ತು 27 ವರ್ಷದ ಒಬ್ಬ ಸಹೋದರಿ ಮನು ಬಾಕರ್ ಅಂತಕ್ಕಂಥ ಒಬ್ಬ ಸಹೋದರಿ ಬಹುತೇಕ 22ಕ್ಕೆ ನೀವೆಲ್ಲ ಯಾರು ಸ್ವಲ್ಪ ಸ್ವಲ್ಪ ಸಮೀಪ ಬಂದಿರಿ, 18, 19 22 ವರ್ಷಕ್ಕ ಒಲಿಂಪಿಕ್ದೊಳಗೆ ನಿಮ್ಗೆ ಗೊತ್ತಿರಿ ಒಲಿಂಪಿಕ್ದೊಳಗೆ ಭಾಗವಹಿಸ್ಬೇಕಂದ್ರೆ ರಾಜ್ಯ ಮಟ್ಟದೊಳಗೆ ಗೆಲ್ಲಬೇಕು,
ದೇಶ ಮಟ್ಟದೊಳಗೆ ಗೆಲ್ಲಬೇಕು, ಅದಾದ ನಂತರ ಕಾಮನ್ವೆಲ್ತಿಗೆ ಹೋಗ್ಬೇಕು. ಅಲ್ಲಿ ನಮ್ಮ ಪ್ರತಿಭೆ ಗೊತ್ತಾದ ಮೂಲಕ ನಮಗೆ ಎಲಿಜಿಬಿಲಿಟಿ ಒಲಿಂಪಿಕ್ಸ್ ಸಿಗ್ತದ. 22 ವರ್ಷಕ್ಕೆ ಹರಿಯಾಣದ ಒಬ್ಬ ಸಹೋದರಿ ಮನು ಬಾಕರ್ 2 ಮೆಡಲ್ ತಗೋತಾಳಂದ್ರ ಸ್ವಲ್ಪ ನಾವು ವಿಚಾರ ಮಾಡ್ಬೇಕು, ನಾವು ಎಕಡೆ ಹೊಂಟಿದೇವ್ ಅಂತ ಹೇಳಿ. ನಾವು ಎಕಡೆ ಹೊಂಟಿದೇವ್? ನಾವು ಈ ಜಗತ್ತು ಎಕಡೆ ನಡೆದ? ನಾವು ಎಕಡೆ ಹೊಂಟಿದೇವು? ನಾವು ಹಾಕೊಂಬಂತ ಉಡುಪುಗಳು ಹೆಂತವು? ನಾವು ಧರಿಸ್ತಕ್ಕಂತ ಬಟ್ಟೆಗಳು ಹೆಂತವು? ಒಂದು ಸ್ವಲ್ಪ ಸಾಕಷ್ಟು ನನ್ನ ಸಹೋದರಿಯರಿದ್ದೀರಿ, ಕ್ರೀಡಾಪಟುಗಳಿದ್ದೀರಿ. ಆ ನನ್ನ ಸಹೋದರಿ ಮನು ಬಾಕರ್ ಯಾವ ರೀತಿ ಡ್ರೆಸ್ ಹಾಕೊಂಡ್ರೆ ಅನ್ನೋದು ಒಂದು ಸ್ವಲ್ಪ ನೋಡ್ರಿ. ನಾನು ಮೊನ್ನೆ ದೆಹಲಿ ಹೋಗ್ತಕ್ಕಂತ ಸಮಯದೊಳಗ ಏರ್ಪೋರ್ಟ್ ನೊಳಗ ಒಬ್ಬ ಕ್ರೀಡಾಪಟು ಆ ಲಾಂಜ್ ನೋಡಕ್ ಕುಂತೀರಿ ಸರ್, ಲಾಂಜ್ ನೋಡಕ್ ಕುಂತೀಳು. ಶಾಸಕರು ಇರೋದ್ರಿಂದ ನಮಗೂ ಆ ಲಾಂಜ್ನ ಕೂಡಕ್ ಅವಕಾಶ ಇರ್ತದ. ಶರಣು ಸರ್ಕಾರ ಇರಲ್ಲ ಅಲ್ಲಿ, ಶಾಸಕನ ಕಾರಣಕ್ಕೆ ಬಸವ ಕಲ್ಯಾಣ ಶಾಸಕರಿಗೆ ಸ್ಥಾನ ಇರ್ತದ ಅಲ್ಲಿ. ನನ್ನ ಎದುರೇ ಪಿ ವಿ ಸಿಂಧು ಕುಂತೇಳು. ನನಗೊಂದು ಸ್ವಲ್ಪ ಈಕಿನೇ ಪಿ ವಿ ಸಿಂಧು ಹಾಳು ನೋಯಿಲ್ಲ ಅಂತ ಹೇಳಿ ಡೌಟ್ ಆಯ್ತು ನನಗೆ, ಕೇಳ್ಬೇಕು ಹ್ಯಾಂಗ ಅಂತೇಳಿ. ನಾನು ಮತ್ತೊಂದ್ಸಲ ಅಲ್ಲೇ ಗೂಗಲ್ ಮಾಡಿ ಆಕಿನ ಮುಖ ಮತ್ತೊಂದ್ಸಲ ಜೂಮ್ ಮಾಡಿ ನೋಡಿದ, 100% ಈಕಿನ ಹೇಳ ಅಂತೇಳಿ ಆಕಿನ ಜೊತೆ ನಾನು ಫೋಟೋ ತಕ್ಕೊಂಡ. ಯಾಕೆ ಈ ಮಾತನಾಡಿ ಹೇಳ್ತೀನಿ ಅಂದ್ರೆ, ನನ್ನ ಎಲ್ಲ ವಿದ್ಯಾರ್ಥಿನಿಯರು ನಮಗೇನು ಆಸೆ ಇರ್ತದಪ್ಪ ಅಂದ್ರೆ, ಒಬ್ಬ ಶಾಸಕನಾಗಿ ನನ್ನ ವಿಧಾನಸಭಾ ಮತಕ್ಷೇತ್ರದ ಒಬ್ಬ ವಿದ್ಯಾರ್ಥಿನಿ ಒಬ್ಬ ಯುವಕ ಏನೇನ ಸಾಧನೆ ಮಾಡಬೇಕು ಅವನಿಗೆ ಹೋಗಿ ಸನ್ಮಾನ ಮಾಡಬೇಕು. ನಾ ಎಲ್ಲ ಕಡೆ ಹೇಳಬೇಕು, ನನ್ನ ಕ್ಷೇತ್ರದ ವಿದ್ಯಾರ್ಥಿನಿ ನನ್ನ ಕ್ಷೇತ್ರದ ವಿದ್ಯಾರ್ಥಿ ಇಂಥ ಸಾಧನೆ ಮಾಡೇನು ಅಂತೇಳಿ. ವಿದ್ಯಾರ್ಥಿಗಳೇ ದಯಮಾಡಿ, ನನಗೆ 100 ಕಾರ್ಯಕ್ರಮಗಳಿವೆ, ನಾನು ಹೋಗ್ಬೇಕು ಕಾರ್ಯಕ್ರಮಕ್ಕೆ, ಇಲ್ಲಾಂದ್ರೆ ಇನ್ನೊಂದು 1/2 ತಾಸು ನಿಮಗೆ ನಾನು ಮಾತಾಡ್ತಾ ಇದ್ದೆ. ದಯಮಾಡಿ ನೀವು ಬೇಕಾದ್ರೆ ಯಾರೇ ಈ ನೆಕ್ಸ್ಟ್ ಅಕ್ಟೋಬರ್ ತಿಂಗಳದೊಳಗ ಇದೇ ಸ್ಟೇಡಿಯಂದೊಳಗ ನಾನು ಒಂದೇ ಸಲ ಎಲ್ಲಿ ನಿಂದಿರಲಾರ್ದಂಗ 50 ರೌಂಡ್ ಓಡ್ ತೋರಿಸ್ತೀನಿ ಅಕ್ಟೋಬರ್ದೊಳಗೆ. ಯಾರು ನೀವು ಓಡಕ್ಕೆ ತಯಾರಿದ್ದೀರಿ ನನ್ನ ಜೊತೆ ಬರೀ 50 ರೌಂಡ್ ನಾನ್ ಸ್ಟಾಪ್ ನಾವು ಓಡ್ತೀನಿ. ನಾನು ನಾನ್ ಸ್ಟಾಪ್ 25 ಕಿಲೋಮೀಟರ್ ರನ್ನಿಂಗ್ ಮಾಡೀನಿ ನಾನು, 25 ಕಿಲೋಮೀಟರ್ ನಾನ್ ಸ್ಟಾಪ್. ಇಲ್ಲಿ ಬಿಟ್ಟಂದ್ರೆ ಹುಣಬತ್ತನ ಹೋಗ್ತೀನಿ ನಾನು ಆರಾಮ್ ಓಡ್ಕೋತ್, ಈಗಿನ ಹೋಗ್ತೀನಿ ಹುಣಗತ್ತನ್ನ ಓಡ್ಕೋತ್. ನೀವು ಟ್ರಯಲ್ ಯಾರೋ ಮಾಡ್ತೀರಂದ್ರೆ ನನ್ನ ಜೊತೆ ಓಡ್ ಬರ್ತೀರಂದ್ರ. ಅದಕ್ಕಾಗಿ ದಯಮಾಡಿ ಅಕ್ಟೋಬರ್ ತಿಂಗಳ ಅಂತ ಒಂದು ಸಾಹಸದ ಕೆಲಸ, ನಿಮಗೊಂದು ಮೋಟಿವೇಟ್ ಆಗ್ತಕ್ಕಂಥ ಕೆಲಸ ನಾನು ನಿಮ್ಮ ಜೊತೆ ಇದ್ದು ನಾನು ಮಾಡ್ತೀನಿ. ನಾನು ಒಬ್ಬ ಕ್ರೀಡಾಪಟು ಆಗಿ ಹೌದು, ನನಗೆ ಬಹುತೇಕ ನಿಮ್ಗಿಂತ ಎತ್ತರದ ಮಕ್ಕಳು ನನಗೆ, ನನ್ನ ಮಕ್ಕಳು ನನಗಿಂತ ಎತ್ತರ ಆಗ್ಯಾರಿ. ಬಟ್ ನಾ ಯಾವತ್ತು ನನಗೆ ವಯಸ್ಸಾಗ್ಯದಂತ ನಾನು ಎಂದೂ ತಿಳ್ಕೊಂಡಿಲ್ಲ. ವಯಸ್ಸು ಮಾನದಂಡ ಅಲ್ಲ, ಮನಸ್ಸಿಗೆ ವಯಸ್ಸಾಗಬಾರ್ದು, ನಮ್ಮ ಹೌಸಲಕ್ಕೆ ವಯಸ್ಸಾಗಬಾರ್ದು, ನಮ್ಮ ಆಸಕ್ತಿ ವಯಸ್ಸಾಗಬಾರ್ದು, ನಮ್ಮ ಹೊಟ್ಟೆಗಿರ್ತಕ್ಕಂಥ ಕಿಚ್ಚಿಗೆ ವಯಸ್ಸಾಗಬಾರ್ದು. ನಾವು ಮನಸ್ಸು ಮಾಡಿದ್ರೆ ಏನು ಸಾಧನೆ ಮಾಡಿ ತೋರಿಸ್ಬೋದು. ದಯಮಾಡಿ ತಾವು ಕತ್ತಲಿನಿಂದ ಬೆಳಕಿನ ಕಡೆ ಬರ್ರಿ ಅಂತೇಳಿ ನಾನು ನಿಮ್ಗೆಲ್ಲರಿಗೆ ವಿನಂತಿ ಮಾಡ್ತೀನಿ. ನಿಮ್ಮ ಬದುಕು ಹಸನಾಗಲಿ, ಒಳ್ಳೆ ಸಾಧನೆ ಮಾಡ್ರಿ. ಈ ವಯಸ್ಸಿನೊಳಗ ಯಾರು ಮೊಬೈಲ್ ಬಿಟ್ಟು ಹೊರಗೆ ಬರ್ತಾರೋ, ಯಾರು ಇವತ್ತಿನ ದಿನಮಾನದೊಳಗ ಅನೇಕ ನನ್ನ ಯುವತಿಯರು ಏನು ಡ್ರೆಸ್ ಹಾಕೋದಿರಲ್ಲ ಅರ್ಧಮೂರ್ಧ, ಅದಕ್ಕೆ ಬಿಟ್ಟು ಹೊರಗೆ ಯಾರು ಬರ್ತಾರೋ? ನಾ ಏನಾದ್ರು ಸಾಧನೆ ಮಾಡ್ಬೇಕಂತೇಳಿ ಕಿಚ್ಚಿಟ್ಕೊಂಡು ಯಾರು ಹೊರಗೆ ಹೋಗ್ತಾರ ಅಂತ ನಿಜವಾಗ್ನು ಈ ದೇಶ ಕೀರ್ತಿ ತರ್ತಕ್ಕಂಥ ಮಕ್ಕಳು ಇವತ್ತು ಅಥವಾ ನಾಳೆಗೆ ಆಗೇ ಆಗ್ತಾರ. ಅದಕ್ಕಾಗಿ ನನ್ನೆಲ್ಲ ಕ್ರೀಡಾಪಟುಗಳಿಗೆ ಬರ್ತಕ್ಕಂಥ ಮುಂದಿನ ದಿನಮಾನಗಳಲ್ಲಿ ನನ್ನ ಮತಕ್ಷೇತ್ರದಿಂದ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿ ಕಾಮನ್ವೆಲ್ತಿಗೆ ಹೋಗ್ಲಿ, ಒಲಿಂಪಿಕ್ಗೆ ಹೋಗ್ಲಿ ಅಂತೇಳಿ ಆ ವಿಶ್ವಗುರು ಬಸವಣ್ಣನವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ನಿಮ್ಮ ಬದುಕು ಹಸನಾಗಲಿ, ನಿಮ್ಮ ಬದುಕು ಯಶಸ್ವಿಯಾಗಲಿ ಅಂತೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ನನ್ನ